ಎಲ್ಲರೂ ನಮಸ್ಕಾರ. ಪರಮ ಸ್ಟುಡಿಯೋಸಿಂದ ಇವತ್ತು ಬ್ಯಾಚುಲರ್ ಪಾರ್ಟಿ ಅನ್ನೋದು ಫಿಲ್ಮ್ ಪ್ರೀಮಿಯರ್ ಆಯಿತು. ಒರಾನ್ ಮೋಲಲ್ಲಿ ಇವತ್ತು ಮೂರು ಶೋಸ್ ನಡೆದಿದೆ ಆ್ಯಂಡ್ ಮೂರು ಶೋ ಹೌಸ್ಫುಲ್ ನಡೀತಿದೆ ಆ್ಯಂಡ್ ಪೀಪಲ್ ಆರ್ ಎಂಜಾಯಿಂಗ್ ಇಟ್. ಇಟ್ಸ್ ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್ ಕಾಮಿಡಿ ಫಿಲ್ಮ್. ನಮ್ಮದೇ ಪ್ರೊಡಕ್ಷನ್ ಸಿನಿಮಾ, ಸೊ ನಾನು ಜಾಸ್ತಿ ಮಾತಾಡ್ಬಾರ್ದು. ಜನ ಸಿನಿಮಾ ನೋಡಿದವರು ಅವರೆಲ್ಲ ಮಾತಾಡಬೇಕು. ಬಿಸಿನೆಸ್ ಬೀಳ್ತಿತ್ತು, ಕ್ಲಾಪ್ಸ್ ಬೀಳ್ತಿತ್ತು. ಸೊ ಐ ನೋ ದಟ್ ಯು ನೋ ಪೀಪಲ್ ಹ್ಯಾವ್ ಎಂಜಾಯ್ಡ್ ದಿ ಫಿಲ್ಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ. ಈಗ ತಾನೇ ಬ್ಯಾಚುಲರ್ ಪಾರ್ಟಿ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಸಖತ್ ಫಂಟಾಸ್ಟಿಕ್ ಆಗಿದೆ. ಬಿಗಿನಿಂಗಿಂದ ಎಂಡ್ವರೆಗೂ ಬರೀ ಫನ್ ಇದೆ, ಒಳ್ಳೆ ಮಜಾ ಇದೆ. ದಿಗಿ, ಯೋಗಿ, ಅಚ್ಯುತ್ ಸರ್ ಆ್ಯಂಡ್ ಸಿರಿ ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ. ಅಭಿಜಿತ್ ಮೊದಲನೇ ಸರ್ತಿ ಡೈರೆಕ್ಟರ್ ಆದರೂ ತುಂಬ ಫಾಸ್ಟಾಗಿ ಫಾಸ್ಟ್ ಪೇಸ್ ಮೂವಿ ಮಾಡಿದ್ದಾರೆ. ಫಸ್ಟಿಂದ ಲಾಸ್ಟ್ವರೆಗೂ ನಕ್ಕು ನಲಿಬೋದು. ಎಲ್ಲರೂ ಎಸ್ಪೆಷಲಿ ಕಾಲೇಜ್ ಹುಡುಗರು, ಈಗಿನ ಯಂಗ್ಸ್ಟರ್ಸ್, ಈ ಕ್ರೌಡೆಲ್ಲ ಬ್ಯಾಂಕಾಕ್ ಹೋಗೋರು ಎಲ್ಲರೂ ತುಂಬ ಎಂಜಾಯ್ ಮಾಡ್ತೀರಿ. ಸೊ ಖಂಡಿತ ಈ ಸಿನಿಮಾ ನೋಡಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ರಕ್ಷಿತ್, ಇನ್ನೊಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಪರಮ ಕಡೆಯಿಂದ. ಸೊ ಗುಡ್ ಲಕ್ ಟು ಹಿಮ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಪರಮ ಸ್ಟುಡಿಯೋಸ್ ಕಡೆಯಿಂದ ಮತ್ತೊಂದು ಅದ್ಭುತವಾಗಿರುವಂಥ, ಎಲ್ಲರನ್ನು ನಗಿಸಿ ನೀವೆಲ್ಲರೂ ಖುಷಿಪಟ್ಟು ಕುಪ್ಪಳಿಸುವಂಥ ಒಂದು ಸಿನಿಮಾ ಬ್ಯಾಚುಲರ್ ಪಾರ್ಟಿ. ನಾನು ಕೂಡ ಒಂದು ಪಾತ್ರ ಮಾಡಿದ್ದೀನಿ ಸಿನಿಮಾದಲ್ಲಿ. ನಾನು ಕೂಡ ಇವತ್ತೇ ಮೊದಲು ಸಿನಿಮಾ ನೋಡ್ತಾ ಇರೋದು. ದಯವಿಟ್ಟು ನಿಮ್ಮ ಹತ್ತಿರದ ಸಿನಿಮಾ ಥಿಯೇಟರ್ಗಳಲ್ಲಿ ಬನ್ನಿ, ಸಿನಿಮಾನ ನೋಡಿ ಆ್ಯಂಡ್ ಎಂಜಾಯ್. ನಮಸ್ಕಾರ. ಈಗಷ್ಟೇ ಬ್ಯಾಚುಲರ್ ಪಾರ್ಟಿ ಸಿನಿಮಾನ ನೋಡ್ಕೊಂಬಂದ್ವಿ. ಹೊಸ ವರ್ಷದ ಪ್ರಯುಕ್ತ ಹೊಸದಾಗಿ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಬಂದಿರೋದು ಸಿಕ್ಕಾಪಟ್ಟೆ ಮಜಾ ಕೊಡ್ತು, ನಕ್ಕಿದ್ದೀವಿ. ಇಂಟರ್ವಲ್ ಬ್ಲಾಕ್ ಅಂತೂ ಸಿಕ್ಕಾಪಟ್ಟೆ ಮಜಾ ಆಗಿದೆ. ಸೊ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ನಾಳೆಯಿಂದ ಬ್ಯಾಚುಲರ್ ಪಾರ್ಟಿ ನಿಮ್ಮೆಲ್ಲರ ಹತ್ತಿರ ಥಿಯೇಟರಿಂದ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಬ್ಯಾಚುಲರ್ ಪಾರ್ಟಿ ಸಿನಿಮಾ ನೋಡ್ಕೊಂಡು ಬಂದ್ವಿ. ಅಭಿಜಿತ್ ಮಹೇಶ್ ಅವರು ಅದ್ಭುತವಾಗಿ ಯುನೋ ಆಲ್ ಪನ್ಸ್ ಮತ್ತು ಯುನೋ ಒನ್ ಲೈನರ್ಸ್ನೆಲ್ಲ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ರಕ್ಷಿತ್ ಮತ್ತು ಪರಂಬ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡೋದಕ್ಕೆ. ಈ ಸಿನಿಮಾನ ಆರಾಮಾಗಿ ಏನೂ ಲಾಜಿಕ್ ಇಲ್ಲದೆ ಕ್ಲಿಯರ್ ಮೈಂಡಲ್ಲಿ ಕೂತು ಮಜಾ ಮಾಡ್ಕೊಂಡು ಎಂಟರ್ಟೈನ್ಮೆಂಟ್ ತೊಗೊಂಡು ಹೋಗುವಂಥ ಸಿನಿಮಾ. ಸೊ ತುಂಬ ಖುಷಿಯಾಗುತ್ತೆ. ಯೋಗಿ ಅವರು, ಆಮೇಲೆ ಅಚ್ಯುತ್ ಸರ್ ಮತ್ತು ದಿಗಂತ್ ಅವರು ಎಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅಂದರೆ ದೇರ್ ಆಲ್ ಯುನೋ ಇಂಡಸ್ಟ್ರಿಯಲ್ಲಿ ಒಂದು ತುಂಬ ವರ್ಷಗಳಿಂದ ಇದ್ದಾರೆ. ಆ್ಯಂಡ್ ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಕೂಡ. ಎಲ್ರಿಗೂ ಇದು ತುಂಬ ಇಷ್ಟ ಆಗುತ್ತೆ. ಚಿತ್ರಮಂದಿರಗಳಿಗೆ ಬಂದು ಸಿನಿಮಾನ ನೋಡಿ. ಸಿರಿ ರವಿಕುಮಾರ್ ಅವರು ಈ ಸಿನಿಮಾದಲ್ಲಿದ್ದಾರೆ. ಬಾಲಾಜಿ ಮನೋಹರ್ ಅವರು ಎಲ್ಲರೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಯಾರ ಬಗ್ಗೆ ಮಾತಾಡೋದು ಅಂತ ಗೊತ್ತಿಲ್ಲ. ಪ್ರಕಾಶ್ ತುಂಬಿನಾಡ್ ಅವರು ತುಂಬ ಫನಿಯಾಗಿ ಏನೋ ಕಾಣಿಸ್ಕೊಳ್ತಾರೆ ಸ್ಕ್ರೀನ್ ಮೇಲೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಟ್ಸ್ ಅ ಲಾಟ್ ಆಫ್ ಫನ್. ಎಲ್ಲರೂ ನೋಡಬೇಕು ಆ್ಯಂಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದು ನನ್ನ ಭಾವನೆ. ಥಿಯೇಟರ್ಗಳಿಗೆ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಫನ್ ಫಿಲ್ಮ್ ಹೊಸ ವರ್ಷದಲ್ಲಿ ಈ ಥರ ಖುಷಿ ಖುಷಿ ಫಿಲ್ಮು, ಫನ್ ಫಿಲ್ಮ್ ಥ್ರೋಔಟ್ ಶುರುವಾದಾಗಿಂದ ಕೊನೆವರೆಗೂ ನಗ್ತಾನೆ ಇದ್ವಿ, ಎಂಜಾಯ್ ಮಾಡ್ತಾ ಇದ್ವಿ. ಡೈಲಾಗ್ಸಲ್ಲಿರ್ಬೋದು, ಪರ್ಫಾರ್ಮೆನ್ಸಸ್ ಇರ್ಬೋದು. ಆ್ಯಂಡ್ ತುಂಬ ಖುಷಿಯಾಗುತ್ತೆ ಯೋಗಿಯವ್ರನ್ನ ಹುಡುಗರು ಸಿನಿಮಾದಲ್ಲಿ ಸೈಕಲ್ ತುಳ್ಕೊಂಡು ಚಟಿನ ತಲೆ ಮೇಲೆ ಹಾಕ್ಕೊಂಡಾಗಿಂದ ಅಲ್ಲಿಂದ ನೋಡ್ತಾ ಇರೋಂಥ ಕಾಮಿಡಿ. ಹಿ ಆಸ್ ಅ ಫಂಟಾಸ್ಟಿಕ್ ಕಾಮಿಡಿ ಕಾಮಿಕ್ ಟೈಮಿಂಗ್. ಆ್ಯಂಡ್ ದಿಗಂತ್ ಏನೋ ಮಾತಾಡೋಂಗೇ ಇಲ್ಲ, ತುಂಬ ಇನ್ನೋಸೆಂಟಾಗಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಅಚ್ಯುತ್ ಕುಮಾರ್ ಅವರು ಡೆಫಿನೆಟ್ಲಿ ಆ್ಯಂಡ್ ಆಲ್ ದ ಆರ್ಟಿಸ್ಟ್ ಐ ಥಿಂಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅಭಿಜಿತ್ ಅವರು ಫಸ್ಟ್ ನಿರ್ದೇಶನ ಚೊಚ್ಚಲ ನಿರ್ದೇಶನದಲ್ಲೇ ಮನಸ್ಸನ್ನು ಗೆದ್ದಿದ್ದಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ಆರ್ಟಿಸ್ಟ್ ಪರ್ಫಾರ್ಮೆನ್ಸಸ್ಸು ತುಂಬ ಅಂದರೆ ದೇವ್ ಗಾಟ್ ಇನ್ ಟು ದ ಸ್ಕಿನ್ ಆಫ್ ದ ಕ್ಯಾರೆಕ್ಟರ್, ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಮುಖ್ಯವಾಗಿ ಹೇಳಬೇಕಾಗಿರೋದು ನಿರ್ಮಾಪಕರಾದಂಥ ರಕ್ಷಿತ್ ಶೆಟ್ಟಿ. ಆ್ಯಕ್ಚುಲಿ ಏನೇ ಪ್ರೊಡ್ಯೂಸರ್ ಹ್ಯಾಸ್ ಗುಡ್ ಟೇಸ್ಟ್ ಅಲ್ಲ, ಫಿಲ್ಮ್ ಅದ್ಭುತವಾಗಿ ಮೂಡ್ ಬರುತ್ತೆ ಅನ್ನೋದರಲ್ಲಿ ಇದೊಂಥರ ಅದ್ಭುತವಾದಂಥ ಎಕ್ಸಾಂಪಲ್. ಇದು ಫಂಟಾಸ್ಟಿಕ್ ಟೀಮ್ ಎಫರ್ಟ್, ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಂಜಾಯ್ ಮಾಡ್ಬೋದು. ನೀವೆಲ್ಲರೂ ಇಮಿಡಿಯೇಟಾಗಿ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ. ಥ್ಯಾಂಕ್ ಯು. ಕಿರಿಪಾಡಿ ಒಂದು ಕಡೆ ಆದರೆ ಬ್ಯಾಚಸ್ ಪಾಡಿ ಇನ್ನೊಂದು ಕತೆ ಹೇಳುತ್ತೆ. ಮಜಾ ಇರುವಂಥ ಸಿನಿಮಾ, ಪೈಸಾ ವಸೂಲ್, ಫುಲ್ಲಿ ಎಂಟರ್ಟೈನ್ಮೆಂಟ್. ರಕ್ಷಿತ್ ಶೆಟ್ಟಿ ಬ್ಯಾನರಲ್ಲಿ ಮೂರು ಪರ್ಫಾರ್ಮರ್ಸ್ನ ತೊಗೊಂಬಂದಿದ್ದಾರೆ, ಅಚ್ಯುತ್ ಸರು, ದಿಗೋ ಮತ್ತು ಯೋಗಿ. ಮೂರು ಜನ 100% ಇಟ್ಸ್ ಇಸ್ ಅ ಫನ್ ಫೀಲ್ಡ್ ಜಾಯ್ಫುಲ್ ರೈಡ್. ಈ ಸಿನಿಮಾಗೆ ನನ್ನ ಕಡೆಯಿಂದ 5 ಸ್ಟಾರ್. ಗಾಡ್ ಬ್ಲೆಸ್ ಬ್ಯಾಚಲರ್ಸ್ ಪಾರ್ಟಿ. ಒಳ್ಳೆದಾಗಿ ಎಲ್ಲರೂ ಬಂದು ಸಿನಿಮಾ ನೋಡಿ, ಮಜಾ ಮಾಡಿ. ಸೊ ಬ್ಯಾಚುಲರ್ ಪಾರ್ಟಿ ಎಲ್ಲ ನೋಡಲೇಬೇಕು. ಫಸ್ಟಿಂದ ಲಾಸ್ಟ್ ತನಕ ತುಂಬ ಎಂಜಾಯ್ ಮಾಡಿದ್ವಿ. ಯಾರಾದರೂ ತುಂಬ ಬೇಜಾರಾಗಿದ್ದು, ಯು ಫೀಲಿಂಗ್ ವೆರಿ ಸ್ಯಾಡ್, ಪ್ಲೀಸ್ ಈ ಮೂವಿ ಬಂದು ನೋಡಿ. ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಸ್ಪೆಷಲಿ ಆರ್ಟಿಸ್ಟ್ ಎಫರ್ಟ್, ಆರ್ಟಿಸ್ಟ್ ದಿಗಂತ ಅವ್ರ ಟೈಮಿಂಗ್ ಆಗಿರ್ಬೋದು, ಯೋಗಿ ಅವರು, ಅಚ್ಯುತ್ ಸರ್, ಮೂರು ಜನರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಪೆಷಲಿ ಸಿರಿ, ಐ ಆಲ್ವೇಸ್ ಅಡ್ಮೈರ್ ಹರ್. ಆ್ಯಂಡ್ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟರ್ನ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಆ್ಯಂಡ್ ಡೈರೆಕ್ಟರ್ ಹ್ಯಾಟ್ಸ್ ಆಫ್ ಆ್ಯಂಡ್ ಯುವರ್ ರೈಟಿಂಗ್ ಎವ್ರಿಥಿಂಗ್ ಇಸ್ ವೆರಿ ಗುಡ್ ಆ್ಯಂಡ್ ಒಳ್ಳೆಯದಾಗಲಿ ಈ ಟೀಮಿಗೆ. ಪ್ಲೀಸ್ ಎಲ್ಲರೂ ಬಂದು ಸಿನಿಮಾ ಥಿಯೇಟರಲ್ಲಿ ಸಿನಿಮಾ ನೋಡಿ ಮಜಾ ಮಾಡಿ. ಹಲೋ ನಮಸ್ಕಾರ, ಈಗ ತಾನೇ ಬ್ಯಾಚುಲರ್ ಪಾರ್ಟಿ ನೋಡ್ಕೊಂಬಂದ್ವಿ, ತುಂಬ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ರಕ್ಷಿತ್ಗೆ ನಾನು ಏನೋ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಈ ಥರ ಇಷ್ಟು ಲಾವಿಶ್ ಆಗಿ ಸ್ಪೆಂಡ್ ಮಾಡಿ ಫ್ರಮ್ ದ ಫಸ್ಟ್ ಫ್ರೇಮ್ ಟು ದ ಎಂಡ್ ಫ್ರೇಮ್ ಎಲ್ಲೂ, ಅಂದರೆ ರಕ್ಷಿತ್ ಫ್ರೇಮಲ್ಲಿ ಇಲ್ಲ, ಬಟ್ ಆದರೂ ಒಂದು ರಕ್ಷಿತ್ಗಿರೋ ಒಂದು ಸ್ಕ್ರಿಪ್ಟ್ ಮೇಲೆ ಒಂದು ಏನಂತಾರೆ ಆ ಪ್ರೀತಿ ಒಲವು ಎದ್ದು ಕಾಣಿಸುತ್ತೆ ಒಂದು ಸಿನಿಮಾಗೋಸ್ಕರ. ಆ್ಯಂಡ್ ಅಭಿ ಆಲ್ಸೋ ಆಸ್ ಡೈರೆಕ್ಟರ್ ರಿಯಲಿ ಗುಡ್. ದಿಗಂತ್ ಅವರು, ಅಚ್ಯುತ್ ಅಣ್ಣ, ಯೋಗಿ ಅವರು ಕಾಂಬಿನೇಷನ್ ಫ್ರಮ್ ದ ಸ್ಟಾರ್ಟಿಂದ ಹಿಡಿದು ಎಂಡ್ವರೆಗೂ ತುಂಬ ನೋವು ಕೊಡ್ತಾನೆ. ಎಸ್ಪೆಷಲಿ ಯೋಗಿ ಅಂತೂ, ಆ್ಯಂಡ್ ಯೋಗಿ ಸಕ್ಸಸ್ಗೆ ಆ್ಯಂಡ್ ಯೋಗಿ ಇಸ್ ಬ್ಯಾಕ್, ಯೋಗಿ ಸಕ್ಸಸ್ಗೆ ನಾನು ತುಂಬ ವೆಯ್ಟ್ ಮಾಡ್ತಿರೋವಂಥದ್ದು. ಯೋಗಿ ಇಸ್ ಬ್ಯಾಕ್ ವಿತ್ ದಿಸ್ ಫಿಲಮ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಎಂಟೈಸಿಂಗ್. ಎಲ್ಲರೂ ಸಿನಿಮಾ ನೋಡಿ ಬ್ಯಾಚುಲರ್ ಪಾರ್ಟಿ, ಗಿರಿಕ್ ಪಾರ್ಟಿ ಥರ ಮಜಾ ಇರೋದು. ಥ್ಯಾಂಕ್ ಯು. ಬ್ಯಾಚುಲರ್ ಪಾರ್ಟಿ ಕ್ರೇಜಿ ಆಗಿದೆ ಸಿನಿಮಾ. ಕನ್ನಡದಲ್ಲಿ ಇಂಥ ಆಸೆ ಸಿನಿಮಾ ನೋಡಿ ತುಂಬ ಟೈಮ್ ಆಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ದಿಗಂತ್, ಯೋಗಿ, ಅಚ್ಯುತಣ್ಣ, ಎಂಟೈರ್ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿರಿಯವರು, ಎಂಟೈರ್ ಟೀಮ್, ದಯವಿಟ್ಟು ಈ ಸಿನಿಮಾನ ಮಿಸ್ ಮಾಡಿಬಿಡಿ. ಸಖತ್ತಾಗಿದೆ, ತುಂಬ ಎಂಜಾಯ್ ಮಾಡ್ತೀರಾ. ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ನೋಡ್ಬೋದು. ಆಮೇಲೆ ಫಸ್ಟ್ ಟೈಮ್ ಡಿರೆಕ್ಷನ್ ಅಭಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಈಸ್ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಅಂತ ನನಗೆ ಅನಿಸ್ತು ಸಿನಿಮಾ ನೋಡಿದಾಗ. ಆ್ಯಂಡ್ ಅಫ್ಕೋರ್ಸ್ ರಕ್ಷಿತ್ ಅವರ ಪ್ರೊಡಕ್ಷನ್, ಐ ವಿಶ್ ದಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾನು ದಿಗಿ ಮತ್ತು ಆ್ಯಂಡ್ ಟ್ರೇಲರ್ ಕಳಿಸಿದಾಗ ಟ್ರೇಲರ್ ನೋಡಿದಾಗ ಸಖತ್ ಎಂಜಾಯ್ ಮಾಡಿದೆ. ಸೊ ದಿಗಿ ಅವರು, ಯೋಗಿ ಅವರಿಬ್ರು ರಘು ಅವ್ರಿಗೆ ಭಾಳ ಒಳ್ಳೆ ಫ್ರೆಂಡ್ಸು. ಸೊ ಅವ್ರ ಪ್ರೀಮಿಯರ್ ಶೋ ಅಂದ ತಕ್ಷಣ ಐ ಸೆಡ್ ನಾನು ಖಂಡಿತ ಬಂದೇ ಬರಬೇಕು ಈ ಸಿನಿಮಾ ನೋಡೋಕ್ಕೆ ಅಂತ. ನಿಜವಾಗ್ಲೂ ಬಂದಿದ್ದು ಸಾರ್ಥಕ ಅಂತ ಅನ್ನಿಸ್ತು. ಯಾಕಂದರೆ ಸಿನಿಮಾ ಅನ್ನೋದು ಅಲ್ಟಿಮೇಟ್ಲಿ ಮನೋರಂಜನೆ. ಆ ಮನೋರಂಜನೆ 100% ಈ ಸಿನಿಮಾನಲ್ಲಿದೆ. ತುಂಬ ದಿನಗಳ ನಂತರ ಒಳ್ಳೆ ಕಾಮಿಡಿ, ನಕ್ಕು ನಕ್ಕು ಹೊಟ್ಟೆ ನೋವು ಬರೋವಂಥ ಒಂದು ಕಾಮಿಡಿ ನಾನು ಎಂಜಾಯ್ ಮಾಡಿದ್ದೀನಿ. ಅದು ನಮ್ಮ ಕನ್ನಡದಲ್ಲಿಂದ ಸಿನಿಮಾ ಬಂದಿದೆ ಅನ್ನೋದು ನಮ್ಮೆಲ್ರಿಗೂ ಬಹಳ ಖುಷಿ ಕೊಡೋವಂಥ ವಿಷಯ. ತಪ್ಪದೇ ಬಂದು ಸಿನಿಮಾ ನೋಡಿ. ನೋಡಲಿಲ್ಲ ಅಂದರೆ ನೀವೇ ಒಂದು ಒಳ್ಳೆ ನಗೋದನ್ನು ಎಂಜಾಯ್ ಮಾಡೋದನ್ನು ಮಿಸ್ ಮಾಡ್ಕೋತೀರ. ಸೊ ದಿಗಂತ್ ಅವ್ರಿಗೆ ಹೇಳಿ ಬರ್ದಂಗಿದೆ ಕಥೆ. ಆ್ಯಂಡ್ ಯೋಗಿ ಅವ್ರ ಪಾತ್ರನೂ ಕೂಡ, ಅಚ್ಯುತ್ ಸರ್, ಎಲ್ಲ ಆ್ಯಕ್ಟರ್ಸು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಮೇನ್ ವಿನ್ನರ್ ಅಂದರೆ ಅಭಿಜಿತ್ ಮಹೇಶ್ ಅವರು, ನಿರ್ದೇಶಕ. ಸೊ ಬಹಳ ಒಂದು ಫನ್ನಿ ಸ್ಟೋರಿನ ತುಂಬ ಫನ್ನಿ ರೀತಿನಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ರಕ್ಷಿತ್ ಕೂಡ, ಒಂದೊಳ್ಳೆ ಟೀಮ್ಗೆ ಸಪೋರ್ಟ್ ಮಾಡಿ ಅವರು ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದು. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ತಪ್ಪದೆ ಎಲ್ಲರೂ ಬಂದು ಸಿನಿಮಾ ನೋಡಿ, ಎಂಜಾಯ್ ಮಾಡಿ, ಮನೆಗೆ ಹೋಗಿ. ಆಮೇಲೆ ಯೋಗಿ, ಅಚ್ಯುತಣ್ಣ ಮತ್ತು ದಿಗಂತ್ ಕಾಂಬಿನೇಷನ್ ದಯವಿಟ್ಟು ಮಿಸ್ ಮಾಡಿಬಿಡಿ. ತುಂಬ 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 ಚೆನ್ನಾಗಿದೆ. ಟ್ರೂ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಬ್ಯಾಚುಲರ್ಸ್ ಪಾರ್ಟಿ ಮುಗಿಸ್ಕೊಂಡು ಬಂದಿದ್ದೀವಿ. ಒಳ್ಳೆ ಫನ್ ಸಿನಿಮಾ ಕನ್ನಡಗೆ. ರಕ್ಷಿತ್ ಶೆಟ್ಟಿ ಬ್ರೋಗೆ ಕಂಗ್ರಾಟ್ಸ್ ಹೇಳಬೇಕು, ಬಿಕಾಸ್ ಈ ಥರ ಒಂದು ಹೊಸ ಅಟೆಂಪ್ಟ್ಗಳಿಗೆ ಇನ್ವೆಸ್ಟ್ ಮಾಡೋದಿದೆಯಲ್ಲ, ಭಾಳ ಒಂದು ದೊಡ್ಡ ಧೈರ್ಯ ಬೇಕು. ಆ್ಯಂಡ್ ಅದೇ ಥರ ನಿಭಾಯಿಸಿದರೆ ಕೂಡ ಇಡೀ ಟೀಮು, ಡೈರೆಕ್ಟರ್ ಅಭಿಯವರಾಗಿರ್ಬೋದು, ಮತ್ತು ನಮ್ಮ ದಿಗಿ ಬ್ರೋ, ಯೋಗಿ ಬ್ರೋ, ಮತ್ತು ಸ್ಟಾರ್ ಆಫ್ ದ ಶೋ ನಮ್ಮ ಅಚ್ಯುತ್ ಸರ್, ಎವ್ರಿ ಒನ್ ಹ್ಯಾಸ್ ಡನ್, ಸೂಪರಾಗಿ ಮಾಡಿದ್ದಾರೆ. ಆ್ಯಂಡ್ ನಾವೆಲ್ಲೋ ಹೇಳ್ತಾ ಇದ್ವಿ ಇಂಗ್ಲೀಷಲ್ಲಿ ಹ್ಯಾಂಗ್ ಓವರ್ ಬಂತು, ಇಲ್ಲ ಯಾವುದೋ ಒಂದು ಫ್ರೆಂಚ್ ಸಿನಿಮಾ ಬಂತು ಅಂತ. ಮೇ ಬಿ ಕನ್ನಡದಲ್ಲೂ ಕೂಡ ಇವಾಗ ಆ ಥರ ಸಿನಿಮಾಗಳು ಬರೋಕ್ಕೆ ಶುರುವಾಗಿದೆ. ನೋಡಲಿ, ನೋಡಿಸಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ. ಯಾಕಂದರೆ ಈ ಥರ ಅಟೆಂಪ್ಟ್ಗಳು ಗೆದ್ರೆ ಇನ್ನೊಂದು ಸಾಕಷ್ಟು ಒಳ್ಳೊಳ್ಳೆ ಅಟೆಂಪ್ಟ್ಗಳಾಗುತ್ತೆ ಕನ್ನಡದಲ್ಲಿ. ಸೊ ದಯವಿಟ್ಟು ಎನ್ಕರೇಜ್ ಮಾಡಿ ಎಂಟೈರ್ ಟೀಮ್, ಒಳ್ಳೆಯದಾಗಲಿ. ಗುಡ್ ಲಕ್ ಟು ದ ಎಂಟೈರ್ ಟೀಮ್. ಎಲ್ಲರೂ ನಮಸ್ಕಾರ. 26ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ವಿ. ಫೈನಲಿ ಆ ದಿನ ಬಂದಿದೆ, ನಾಳೆ ರಿಲೀಸ್ ಆಗ್ತಿದೆ. ಮೊದಲನೇ ಸತಿ ನಾನು ನೋಡಿದ್ದು, ಇಟ್ ವಾಸ್ ಸೋ ಫನ್. ನಿಜವಾಗ್ಲೂ ಅಭಿ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಬೇಕು. ಆ್ಯಂಡ್ ಇಡೀ ತಂಡ ನಮಗೆ ಕಂಗ್ರ್ಯಾಚುಲೇಷನ್ಸ್ ಅನ್ನಬೇಕು. ತುಂಬ ಮಜಾ ಮಾಡಿದೆ ನಾನು. ನೀವು ಕೂಡ ಚಿತ್ರವನ್ನು ನೋಡಿ ಆ್ಯಂಡ್ ಸಾಕಷ್ಟು ಜನನ ಕರ್ಕೊಂಡು ಬಂದು ಈ ಬ್ಯಾಚುಲರ್ ಪಾರ್ಟಿಯಲ್ಲಿ ಶಾಮೀಲಾಗಿ ಅಂತ ಹೇಳ್ತೀನಿ. ಆ್ಯಂಡ್ ಓವರ್ ದ ಬಾಯ್ಸ್ ನೌ, ಎಲಿಜಿಬಲ್ ಬ್ಯಾಚುಲರ್. ಓಕೆ, ಎಲ್ಲರಿಗೂ ನಮಸ್ಕಾರ. ಜನ ಎಲ್ಲ ಇಷ್ಟಪಟ್ಟಿದ್ದಾರೆ, ಯಾರ್ಯಾರು ಸಿನಿಮಾ ನೋಡಿದ್ರು ನಮ್ಮ ಜೊತೆ ಅವರೆಲ್ಲ ಎಂಜಾಯ್ ಮಾಡಿದ್ದಾರೆ. ಸೊ ಇನ್ನು ಮುಂದೆ ನಾಳೆ ನಿಜವಾದ ಪರೀಕ್ಷೆ, ಇವತ್ತು ಪ್ರಿಲಿಮಿನರಿ ಎಕ್ಸಾಮ್ ಥರ ಇತ್ತು, ನಾಳೆ ಇದ್ದಿದ್ದು ನಾಳೆ ಇರೋದು ರಿಯಲ್ ಎಕ್ಸಾಮು. ಬಹುಶಃ ಎಲ್ಲರೂ ಜನರು ಕರ್ನಾಟಕ ಜನತೆ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನಿಮಗೂ ಇಷ್ಟ ಆಗಿದರೆ ಒಂದಷ್ಟು ಜನಕ್ಕೆ ಹೇಳಿ, ಅವರು ಒಂದು ಸಿನಿಮಾನ ನೋಡಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ರಿಗೂ ನಿಮ್ಮ ಟೈಮ್ ನಮಗೋಸ್ಕರ ಮೀಸಲಿಟ್ಟಿದ್ದಕ್ಕಾಗಿ. ನಾಳೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ, ನಿಮ್ಮೆಲ್ಲರಿಗೂ ಖುಷಿ ಆಗಿದ್ದರೆ ದಯವಿಟ್ಟು ಇನ್ನೊಂದು 4 ಜನಕ್ಕೆ ಹೇಳಿ, ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಐ ವಾಂಟ್ ಟು ಇಂಟ್ರೊಡ್ಯೂಸ್ ಯು ಟು ಸಂಬಡಿ, ವೀರೇಶ್,
ಮೈ ಕೋ ರೈಟರ್, ಇನ್ನೊಬ್ರು ಗಣೇಶ ಇವತ್ತು ಬಂದಿಲ್ಲ, ರೈಟರ್ ಯಾವತ್ತೂ ಹಿಂದೆ ಇರ್ತಾರೆ. ಐ ಜಸ್ಟ್ ವಾಂಟೆಡ್ ಟು ಇಂಟ್ರೊಡ್ಯೂಸ್ ಹಿಮ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್. ಅದೇ ಒಂದು ಹೊಸ ವರ್ಷದಲ್ಲಿ ಹೊಸ ವರ್ಷದಲ್ಲಿ ಬಂದು ಒಳ್ಳೆ ಕಾಮಿಡಿ ಫಿಲ್ಮ್ ಈ ಟೀಮ್ ತಂದು ಕೊಟ್ಟಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಪರಮ ಸ್ಟುಡಿಯೋಸ್ ಅಂಡ್ ದಿ ಎಂಟೈರ್ ಟೀಮ್. ನನ್ನ ಎಲ್ಲರದ್ದು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ಸಿರಿದು ದಿಗಾಂತ್ ಅಫ್ಕೋರ್ಸ್, ಆ್ಯಕ್ಚುಲಿ ಕಾಲ್ ಏಟ್ ಆದಾಗ ಎಲ್ಲ ಅವ್ರು ಆ ಸೀನ್ ಹಾಗೆ ಚೇಂಜ್ ಮಾಡಿ ಶೂಟ್ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟಿದ್ದಾನೆ ದಿಗಂತ್ ಹೇಳಲೇಬೇಕು. ಆ್ಯಂಡ್ ಅಫ್ಕೋರ್ಸ್ ಯೋಗಿ, ವಾವ್, ಯೋಗಿದು ಪರ್ಫಾರ್ಮೆನ್ಸ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಇಟ್ಸ್ ಅ ಫನ್ ಫಿಲ್ಡ್ ಕಾಮಿಡಿ ಪ್ಯಾಕ್ಡ್ ಮೂವಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಅಥವಾ ಕನ್ನಡ ಚಿತ್ರರಂಗ ಅಂತ ತಗೊಂಡಾಗ ಕಾಮಿಡಿ ಅಂತ ಬಂದರೆ ನರಸಿಂಹರಾಜು ಸರಿಂದ ಹಿಡಿದು ಇಲ್ಲಿವರೆಗೂ ಸಾಕಷ್ಟು ವಿಷಯಗಳಲ್ಲಿ ಕಾಮಿಡಿ ಅನ್ನೋದು ಒಂಥರ ಬೇರೆ ಸೆನ್ಸ್ ರೀತಿ ಮೂಡ್ತಾ ಇದೆ. ಬಟ್ ಈಗ ಮತ್ತೆ ನಾವು ವಾಪಸ್ ಆ ಒಂದು ಹಳೆ ಜಾನರ್ಗೆ ಬಂದಂಗಿದೆ. ಒಂದೊಂದು ಸಿಂಪಲ್ ಜೋಕ್ಗೂ ಕೂಡ ಜಾಸ್ತಿ ನಗೋ ಥರ ಇದೆ ಮೂವಿ. ಅಭಿಜಿತ್ ಸರ್ಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಬಿಕಾಸ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೆಕೆಂಡ್ ಹಾಫ್ ಅಂತೂ ನಂತರ ನಕ್ಕಿ ನಕ್ಕಿ ಸಾಕಾಯಿತು ಅಂತ ಹೇಳ್ತಾರಲ್ಲ ಹಾಗಿತ್ತು. ಆ್ಯಂಡ್ ಇಂಟರ್ವಲಲ್ಲಿ ಮೂವಿ ಸ್ಟಾರ್ಟ್ ಆದಾಗ ಒಂದು ರೀತಿಯಾಗಿ ಪಾರ್ಟಿ ಇದ್ದರೆ ಇಂಟರ್ವಲಲ್ಲಿ ನೆಕ್ಸ್ಟ್ ಲೆವೆಲ್ ಪಾರ್ಟಿ ಹೋಗುತ್ತೆ. ಇಂಟರ್ವಲ್ ಆದಮೇಲೆ ಅದಕ್ಕಿಂತ ಇನ್ನೊಂದು ಲೆವೆಲ್ ಪಾರ್ಟಿ ಹೋಗುತ್ತೆ. ಪ್ರಕಾಶಣ್ಣ ಅವರ ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ. ಮತ್ತು ಇವರೊಂದು ಟ್ರಯೋ ಅಂತ ಏನು ಹೇಳ್ತಾರೆ, ಇವ್ರ ಮೂರು ಜನದ್ದು ಕೆಮಿಸ್ಟ್ರಿ ಆಗಿರ್ಬೋದು ಅಥವಾ ಅವ್ರ ಮೂರು ಜನದ ನಡುವೆ ನಡೆಯುವಂಥ ಕಾನ್ವರ್ಸೇಷನ್ನಲ್ಲಿ ಒಳ್ಳೊಳ್ಳೆ ಪಂಚ್ ಡೈಲಾಗ್ಸ್ ಇದೆ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಎಲ್ಲ ನಿಮ್ಮ ಹತ್ತಿರ ಚಿತ್ರಮಂದಿರಗಳಿಗೆ ಬಂದು ಬ್ಯಾಚುಲರ್ ಪಾರ್ಟಿನ ನೋಡಿ ಸಖತ್ತಾಗಿ ಪಾರ್ಟಿ ಮಾಡಿ. ಆ್ಯಂಡ್ ನನ್ನ ಕಡೆಯಿಂದ ಅಭಿಜಿತ್ ಸರ್ ಮತ್ತು ಅವ್ರ ಟೀಮ್ಗೆ ಅ ವೆರಿ ಆಲ್ ದಿ ಬೆಸ್ಟ್ ಆ್ಯಂಡ್ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ರಮೋಲಾ. ಇವಾಗ ತಾನೇ ಬ್ಯಾಚುಲರ್ ಪಾರ್ಟಿ ನೋಡಿದ್ವಿ. ಪಾರ್ಟಿ ಸಖತ್ ಜೋರಾಗಿದೆ. ಆ್ಯಂಡ್ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋರು ಆ್ಯಂಡ್ ಮದುವೆ ಆಗಿರೋರು ಪಕ್ಕ ಬಂದು ಈ ಮೂವಿನ ನೋಡಬೇಕು, ಸಖತ್ ಮಜಾ ಮಾಡ್ತೀರಾ. ಆ್ಯಂಡ್ ಡಿವೋರ್ಸ್ ಆದರೆ ದಯವಿಟ್ಟು ಈ ಮೂವಿ ಟೀಮ್ಗೆ ಆ್ಯಂಡ್ ನಮಗೆ ಬೈಕೋಬಾರ್ದು. ತುಂಬ ಮಜವಾಗಿದೆ ಮೂವಿ. ಆ್ಯಂಡ್ ಎಲ್ಲರೂ ಬಂದು ನೋಡಿ. ಆ್ಯಂಡ್ ಹೋಲ್ ಟೀಮ್ಗೆ ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ ವಿನಯ್ ಅವರು. ಥ್ಯಾಂಕ್ ಯು ವಿನಯ್. ಹಾಯ್ ಎಲ್ರಿಗೂ, ನನ್ನ ಹೆಸರು ಗಾನಾ ಭಟ್. ಈಗ ತಾನೇ ಬ್ಯಾಚುಲರ್ ಪಾರ್ಟಿ ಮೂವಿ ನೋಡಿ ಬಂದೆ. ತುಂಬ ಟೈಮ್ ಆಯಿತು ಇಷ್ಟು ಒಳ್ಳೆ ಕಾಮಿಡಿ ಮೂವಿ ನೋಡಿದೆ. ಇಟ್ಸ್ ಅ ವೆರಿ ಫೀಲ್ ಗುಡ್ ಮೂವಿ. ಆ್ಯಂಡ್ ಸೆಕೆಂಡ್ ಹಾಫ್ ಎಸ್ಪೆಷಲಿ ತುಂಬ ತುಂಬಾ ಚೆನ್ನಾಗಿದೆ. ಎಂಟೈರ್ ಮೂವಿದ ಎಫರ್ಟ್ಸ್ ಕಾಣಿಸ್ತಾ ಇದೆ. ಸೊ ಎಲ್ಲರೂ ಬಂದು ನೋಡಿ. ಈ ಥರದ ಒಂದು ಕಾಮಿಡಿ ಮೂವಿ ನೋಡಿದೆ ಕನ್ನಡದಲ್ಲಿ ತುಂಬ ಸಮಯ ಆಯಿತು. ಸೊ ಎಂಜಾಯ್ ಮಾಡ್ತೀರಾ ಡೆಫಿನೆಟ್ ಆಗಿ. ಸೊ ಪ್ಲೀಸ್ ಬಂದು ನೋಡಿ. ಥ್ಯಾಂಕ್ ಯು. ಹಾಯ್ ಎವ್ರಿಬಡಿ, ನಮಸ್ಕಾರ. ಈ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಂದರೆ ಟಿಕೆಟ್ ಬುಕ್ ಮಾಡಿ, ಇವಾಗಲೇ ಶೋನ ಹೋಗಿ ನೋಡಿ, ಇಂಟರ್ವ್ಯೂಲ್ ಮಿಸ್ ಮಾಡಬೇಡಿ. ನನಗೆ ಟೆನ್ಷನ್ಗೆ ಎಕ್ಸೈಟ್ಮೆಂಟ್ಗೆ ಎಲ್ಲೆಲ್ಲ ಹೇಳ್ಬಿಡ್ತೀನಿ ಅಂತ ಭಯ ಆಗ್ತಾ ಇದೆ. ಬಟ್ ಪ್ಲೀಸ್ ಇಂಟರ್ವ್ಯೂಲ್ ಮಿಸ್ ಮಾಡಬೇಡಿ. ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಪ್ರತಿಯೊಬ್ಬರು ಯಾರ್ಯಾರು ಪಾತ್ರ ಮಾಡಿದ್ದಾರೆ, ದಿ ಹ್ಯಾವ್ ಡನ್ ದೇರ್ ಜಾಬ್ ಸೋ ವೆಲ್. ನಮ್ಗೆ ನಿಜವಾಗ್ಲೂ ಆ ಥರ ಯಾರ್ಯಾರೋ ಕ್ಯಾರೆಕ್ಟರ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ಇಲ್ಲೆಲ್ಲೋ ಸಂತೋಷ್ ಮಾಡಿನೆಲ್ಲ ನೋಡೋಕೆ ಕಾಯ್ತಾ ಇದ್ದೀವಿ ನಾವು. ನೀವು ಹೋಗಿ ನೋಡಿ, ನಾವಂತೂ ಎಂಜಾಯ್ ಮಾಡಾಗಿದೆ. ಆ್ಯಂಡ್ ಅಭಿಜಿತ್ ಸರ್, ಬಿಗ್ 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 ಚಿಯರ್ಸ್. ಹಿಂಗೆ ಈ ಥರ ಒಳ್ಳೊಳ್ಳೆ ಸಿನಿಮಾ ಬೇಕು ನಮಗೆ ಆದಷ್ಟು ಬೇಗ. ಎಲ್ಲೋ ಮಿಸ್ ಆಗೋಗಿತ್ತು ನಗದು ಥಿಯೇಟ್ರಲ್ಲಿ, ಇವಾಗ ಇಟ್ ಇಸ್ ಬ್ಯಾಕ್ ಇನ್ ದ ಥಿಯೇಟರ್ಸ್. ಹಾಗಾಗಿ ಪ್ಲೀಸ್ ಡೋಂಟ್ ಮಿಸ್ ಆ್ಯಂಡ್ ಥಿಯೇಟರಲ್ಲಿ ಹೋಗಿ ನೋಡಿ, ಬೇಗ ಬುಕ್ ಯೋರ್ ಟಿಕೆಟ್ಸ್. ಎಲ್ರಿಗೂ ನಮಸ್ತೆ. ಸೊ ಈಗ ತಾನೇ ಬ್ಯಾಚುಲರ್ ಪಾರ್ಟಿ ಮುಗಿಸ್ಕೊ ನೋಡ್ಕೊಂಡು ಬಂದ್ವಿ. ಸೊ ಇದೊಂದು ಕಂಪ್ಲೀಟ್ ಕಾಮಿಡಿ ಎಂಟರ್ಟೈನರ್. ಸಿಕ್ಕಾಪಡೆ ಎಂಜಾಯ್ ಮಾಡಿದ್ವಿ ಥ್ರೂ ಔಟ್ ಸಿನಿಮಾ. ಸೊ ನಾನು ಅಭಿಜಿತ್ ಮಹೇಶ್ ಅವರ ಜೊತೆ ಅಂದರೆ ಕ್ರಿಕ್ ಪಾರ್ಟಿ ರಿಕ್ಕಿ ಟೈಮಿಂದ ನಾನು ವರ್ಕ್ ಮಾಡಿದ್ದೀನಿ. ಸೊ ಆ್ಯಂಡ್ ನನಗೆ ಗೊತ್ತು ಅವರು ಯಾವ ಥರದ ಏನು ಅವರ ರೈಟಿಂಗ್ ಸ್ಟೈಲ್, ಯಾವ ಥರ ಅವರ ಹ್ಯೂಮರ್ ಆ ಟಚ್ ಇರುತ್ತೆ ಅಂಥೇಳಿ. ಸ್ಪೆಷಲಿ ಕ್ರಿಕ್ ಪಾರ್ಟಿಯಲ್ಲಂತೂ ನೀವು ನೋಡಿರ್ತೀರ. ಸೊ ಈ ಸಿನಿಮಾದಲ್ಲಿ ಅದೇ ಥರದ ಆ ಒಂದು ಏನು ಹ್ಯೂಮರನ್ನು ತೊಗೊಂಬಂದಿದ್ದಾರೆ. ಆ್ಯಂಡ್ ಈ ಸಲ ಅವರು ನಿರ್ದೇಶಕರಾಗಿ ಕೂಡ ಏನು ಡೆಬ್ಯೂ ಡೈರೆಕ್ಷನಲ್ಲೇ ಒಂದು ಫನ್ ರೈಡನ್ನು ಕೊಟ್ಟಿದ್ದಾರೆ. ಸೊ ನಿಜವಾಗ್ಲೂ ಥ್ರೂ ಔಟ್ ಸಿನಿಮಾ ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಸೊ ಜೊತೆಗೆ ಯೋಗಿ ಅವರು, ದಿಗಂತ್ ಅವರು,
ಅಚ್ಯುತಣ್ಣ, ಸೊ ಆ್ಯಂಡ್ ಸಿರಿ, ನಮ್ಮ ಪ್ರಕಾಶ್ ತುಂಬಿನಾಡು ಸರ್, ಸೊ ಎಲ್ಲರನ್ನ ನೋಡೋದೇ ತುಂಬಾ ಮಜಾ ಆಯಿತು ಸಿನಿಮಾದಲ್ಲಿ. ಆ್ಯಂಡ್ ಸೊ ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ಸೊ ಈ ಸಿನಿಮಾದಲ್ಲಿ ನಿಮಗೆ ಟಿಕೆಟ್ ಕೊಟ್ಟು ಥಾಯ್ಲೆಂಡ್ಗೆ ಒಂದು ಫ್ರೀ ಟ್ರಿಪ್ ಹೋಗಿ ಬರ್ಬೋದು. ಸೊ ಅಷ್ಟೇ ಎಂಟರ್ಟೈನಿಂಗ್ ಎಂಟರ್ಟೈನ್ಮೆಂಟ್ ಕೂಡ ನಿಮಗೆ ಸಿಗುತ್ತೆ. ಸೊ ಯಾ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಬ್ಯಾಚುಲರ್ ಪಾರ್ಟಿ ಮೂವಿನ ಮುಗಿಸ್ಕೊಂಡು ಬಂದೆ. ನನ್ನ ಪೋರ್ಷನ್ ಅಷ್ಟೇ ಶೂಟಿಂಗ್ ಮುಗಿಸ್ಕೊಂಡಿದ್ದೆ, ಮತ್ತು ಡಬ್ಬಿಂಗ್ ಅಷ್ಟೇ ನೋಡ್ಕೊಂಡಿದ್ದೆ. ಈಗ ಫುಲ್ ಮೂವಿ ನೋಡಿದೆ, ಕಂಪ್ಲೀಟ್ ಇಡೀ ಫ್ಯಾಮಿಲಿ ನೋಡಿ ಕೂತ್ಕೊಂಡು ನೋಡಿ ಫುಲ್ ನಕ್ಕು ನಕ್ಕು ಸುಸ್ತಾಗುವಷ್ಟು ತಮಾಷೆ ಎಲಿಮೆಂಟ್ಸ್ ಆ್ಯಡ್ ಆಗಿದೆ ಇದರಲ್ಲಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಸೇರಿ ಇಡೀ ಮೂವಿ ತಂಡದವರು ತುಂಬ ತಮಾಷೆ ಮಾಡಿಕೊಂಡು ಹಡೆ ಮಾಡಿಕೊಂಡು ಮುಗಿಸಿರೋ ಮೂವಿ ಇದು. ಎಲ್ಲರೂ ಸಪೋರ್ಟ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಹೇಳಿ ನೋಡಿದವರು, ಎಲ್ಲ ಕಡೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಶೇರ್ ಮಾಡಿ, ಹಾಗೆ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಹಲೋ ನಮಸ್ಕಾರ, ನನ್ನ ಹೆಸರು ಅರ್ಜುನ್ ರಾಮು ಅಂತ, ಬ್ಯಾಚುಲರ್ ಪಾರ್ಟಿ ಮ್ಯೂಸಿಕ್ ಡೈರೆಕ್ಟ್ರು. ತುಂಬ ಖುಷಿಯಾಗ್ತಾ ಇದೆ ಜನರ ರೆಸ್ಪಾನ್ಸ್ ಕೇಳಿ. ಸೊ ನೀವು ಎಲ್ಲರೂ ನಾಳೆ ಎಲ್ಲ ಚಿತ್ರಮಂದಿರಕ್ಕೆ ಬಂದು ಈ ಫಿಲಮ್ನ ಎಂಜಾಯ್ ಮಾಡ್ತೀರಾ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಸಾಂಗ್ಸು ತುಂಬ ಚೆನ್ನಾಗಿ ಬಂದಿದೆ, ಮೂವಿ ಅಂತೂ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಯಾ, ಲುಕಿಂಗ್ ಫಾರ್ವರ್ಡ್.